ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ. ಜೀರಾ ರೈಸ್ ಹೇಗೆ ಮಾಡೋದು ನೋಡಿಕೊಳ್ಳುವ. ನಾನಿಲ್ಲಿ ಅಕ್ಕಿಯನ್ನು 30 ನಿಮಿಷದವರೆಗೆ ಸೋಕ್ ಮಾಡಿಟ್ಟಿದ್ದೇನೆ, ನೆನೆಸಿಟ್ಟಿದ್ದೇನೆ. ನೀವು ಯಾವುದೇ ರೈಸ್ ಅನ್ನು ತಗೊಳ್ಬಹುದು, ಬಾಸ್ಮತಿ ರೈಸ್ ತಗೊಳ್ಬಹುದು ಅಥವಾ ಬಿರಿಯಾನಿ ರೈಸ್ ತಗೊಳ್ಬಹುದು. ನಾನಿಲ್ಲಿ ಬಿರಿಯಾನಿ ರೈಸ್ ಅನ್ನು ತೆಗೆದುಕೊಂಡಿದ್ದೇನೆ. ಒಂದು ಪಾತ್ರೆಯನ್ನು ಬಿಸಿಗೆ ಇಟ್ಟು ಅದಕ್ಕೆ 2 ಟೇಬಲ್ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಒಳ್ಳೆ ಬಿಸಿಯಾದಾಗ 2 ಕಾಶ್ಮೀರಿ ಒಣಮೆಣಸಿನಕಾಯಿ ಮತ್ತು 2 ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿಯನ್ನು ಆಡ್ ಮಾಡಿಕೊಳ್ಳಿ. ಇದನ್ನೊಂದು 2 ನಿಮಿಷದವರೆಗೆ ಒಳ್ಳೆ ಮಾಡಿ ಫ್ರೈ ಮಾಡಿ. ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕಿಕೊಂಡು ಜೀರಿಗೆ ಅರಳುವವರೆಗೆ ಫ್ರೈ ಮಾಡಿಕೊಳ್ಳಿ. ನೆನೆಸಿಟ್ಟ ಅಕ್ಕಿಯನ್ನು ಆಡ್ ಮಾಡಿಕೊಳ್ಳಿ ಮತ್ತು 2 ನಿಮಿಷದವರೆಗೆ ಫ್ರೈ ಮಾಡಿಕೊಳ್ಳಿ. ಅಕ್ಕಿಯನ್ನು ನೆನೆಸಿಟ್ಟಿದ್ದರಿಂದ ನಾನಿಲ್ಲಿ 2 ಕಪ್ ಅಕ್ಕಿಗೆ 1.5 ಕಪ್ನಷ್ಟು ನೀರನ್ನು ಆಡ್ ಮಾಡಿಕೊಳ್ತಾ ಇದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ. ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ರುಚಿಯಾದ ಜೀರಾ ರೈಸ್ ಸವಿಯಲು ಸಿದ್ಧ.